ಬೆಳಗಾವಿಯಲ್ಲಿ ವೀಕೆಂಡ್ ಕರ್ಫ್ಯೂ ಕ್ಯಾರೆ ಎನ್ನದ ಜನತೆ ಅಂಗಡಿಗಳು ಮಾತ್ರ ಬಂದ್ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಮಹಾಮಾರಿ ಕೊರೋನಾ ಡೆಲ್ಟಾ ಪ್ಲಸ್ ಎನ್ನುವ ತಿರುವು ಪಡೆದುಕೊಂಡು ಜನರ ಜೀವವನ್ನೇ ಇಂಡುತ್ತಿರುವ ಮಹಾಮಾರಿ ಕೊರೋನಾದಿಂದ ರಾಜ್ಯದ ಗಡಿಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಸರ್ಕಾರ ಮುಂದಾಗಿದೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಿಂದ ಕರ್ಫ್ಯೂ ಜಾರಿ ಮಾಡಲಾಗಿದೆ ಆದರೆ ಇವತ್ತು ಮುಂಜಾನೆ ಸಮಯದಲ್ಲಿ ಬೆಳಗಾವಿ ನಗರಗಳಲ್ಲಿ ಅಂಗಡಿಗಳು ಮಾತ್ರ ಬಂದ್ ಆಗಿದ್ದು ಜನರು ದಿನಸಿ ವಸ್ತುಗಳನ್ನು ಮತ್ತು ಹಣ್ಣು ಹಂಪಲಗಳನ್ನು ಕೊಂಡುಕೊಳ್ಳಲು ಮುಗಿಬಿದ್ದಿದ್ದಾರೆ ಹಾಗೆಯೇ ಜನರ ಹೋರಾಟ ಮಾತ್ರ ಹಾಗೇ ಇದೆ ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರೂ ಜನರು ಮಾತ್ರ ಕವಡೆ ಕಾಸಿನಕ್ಕೆ ಮತ್ತು ನೀಡ್ತಿಲ್ಲ ಎನ್ನುವುದು ದೃಶ್ಯಗಳಲ್ಲಿ ಕಂಡುಬರ್ತಿದೆ ಸಾಮಾಜಿಕ ಅಂತರ ಇಲ್ಲ ಸರಿಯಾಗಿ ಮಾಸ್ಕ್ ಧರಿಸದೆ ನಗರಗಳಲ್ಲಿ ಓಡಾಡುವುದು ಇವೆಲ್ಲ ಇವತ್ತು ಮುಂಜಾನೆ ಸಮಯದಲ್ಲಿ ನಗರದಲ್ಲಿ ಕಂಡುಬಂದಿವೆ ಹಾಗೆಯೇ ಬೆಳಗಾವಿ ನಗರದಲ್ಲೆಲ್ಲ ಪೊಲೀಸರು ಸಂಚರಿಸಿ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿಸಿದ್ದಾರೆ ಜನರು ಮಾತ್ರ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ತಿಲ್ಲ ಇದರಿಂದ ಜಿಲ್ಲಾಡಳಿತ ಇನ್ನಷ್ಟು ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಳಲು ಮುಂದಾಗಬೇಕು ಹೀಗಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಹೆಚ್ಚಾಗುತ್ತಿದ್ದು ಇದರಿಂದ ನಿನ್ನೆ ಬೆಳಗಾವಿ ಉಸ್ತುವಾರಿ ಸಚಿವರು ಸಹ ಬೆಳಗಾವಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಗಡಿಯಲ್ಲಿ ಕಟ್ಟುನಿಟ್ಟಾಗಿ ಸರ್ಕಾರದ ಆದೇಶ ಪಾಲನೆ ಮಾಡಲು ಸೂಚಿಸಿದ್ದಾರೆ ಪೊಲೀಸರ ಜೊತೆ ಜನರು ಸಹಕಾರ ನೀಡಬೇಕು ಸರ್ಕಾರದ ಆದೇಶವನ್ನು ಎಲ್ಲರೂ ಪಾಲಿಸಬೇಕು ಇದರಿಂದ ಮಹಾಮಾರಿ ಕೊರೊನಾ ತಡೆಗಟ್ಟಲು ಎಲ್ಲರೂ ಸಹಕರಿಸಬೇಕು ಇದರಿಂದ ಜನರು ಯಾವ ರೀತಿಯಲ್ಲಿ ಸ್ಪಂದಿಸುತ್ತಾರೆ ಎಂದು ಕಾದ್ ನೋಡಬೇಕಾಗಿದೆ ನಾಗೇಶ್ ಕರ್ನಾಟಕ ಬೆಳಗಾವಿ